ಚಿಕ್ಕೋಡಿ ತಾಲೂಕಿನ ಎಕ್ಸಂಬಾ ಗ್ರಾಮದಲ್ಲಿ ನಡೆದ ಜೊಲ್ಲೆ ಉದ್ಯೋಗ ಸಮೂಹದ ವಿವಿಧ ಅಂಗಸಂಸ್ಥೆಗಳ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಬೀರೇಶ್ವರ ಕೋಆಪ್ ಕ್ರೆಡಿಟ್ ಸೊಸೈಟಿಯ 5 ಶಾಖೆಗಳಲ್ಲಿ ಮಿನಿ ಎಟಿಎಂ ವ್ಯವಸ್ಥೆಯನ್ನು ಸಚಿವೆ ಶಶಿಕಲಾ ಜೊಲ್ಲೆ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಬಿಡುಗಡೆಗೊಳಿಸಿದರು. ಜೊಲ್ಲೆ ಉದ್ಯೋಗ ಸಮೂಹದಿಂದ ಗುಣಮಟ್ಟದ ಸೇವೆ. ಅಣ್ಣಾಸಾಹೇಬ್ ಜೊಲ್ಲೆ ಎಕ್ಸಂಬಾದಂತಹ ಗ್ರಾಮೀಣ ಪ್ರದೇಶದಲ್ಲಿ ಸ್ಥಾಪನೆಯಾದ ಜೊಲ್ಲೆ ಉದ್ಯೋಗ ಸಮೂಹ ಸಂಸ್ಥೆಗಳು ಸಹಕಾರ ಶಿಕ್ಷಣ ಸಮಾಜ ಸೇವೆಗಳ ಮೂಲಕ ಜನಸಾಮಾನ್ಯರ ಜೀವನ ಮಟ್ಟ ಸುಧಾರಣೆಗೆ ಶ್ರಮಿಸುತ್ತಿದ್ದು ಸದಸ್ಯರು ಸಿಬ್ಬಂದಿ ಮತ್ತು ಆಡಳಿತ ಮಂಡಳಿಗಳ ಸಮನ್ವಯತೆಯಿಂದಾಗಿ ಸಾಧನೆಯತ್ತ ಸಾಗುತ್ತಿದೆ ಎಂದು ಸಂಸದ ಸಮೂಹ ಸಂಸ್ಥೆಗಳ ಸಂಸ್ಥಾಪಕ ಅಣ್ಣಾಸಾಹೇಬ್ ಜೊಲ್ಲೆ ಹೇಳಿದರು. ತಾಲೂಕಿನ ನನದಿಯ ಶಿವಶಂಕರ್ ಜೊಲ್ಲೆ ಪಬ್ಲಿಕ್ ಶಾಲೆ ಆವರಣದಲ್ಲಿ ನಡೆದ ಜೊಲ್ಲೆ ಉದ್ಯೋಗ ಸಮೂಹದ ಅಂಗಸಂಸ್ಥೆಗಳಾದ ಬೀರೇಶ್ವರ ಕೋಆಪ್ ಕ್ರೆಡಿಟ್ ಸೊಸೈಟಿಯ 32ನೇ ಎಣ್ಣೆ ಬೀಜ ಬೆಳೆಗಾರರ ಸಹಕಾರಿ ಸಂಘದ 29ನೇ ಜ್ಯೋತಿ ವಿವಿಧ ಉದ್ದೇಶಗಳ ಸಹಕಾರಿ ಸಂಘದ 28ನೇ ಜೊಲ್ಲೆ ಎಜುಕೇಶನ್ ಸೊಸೈಟಿಯ 27ನೇ ಎಕ್ಸಂಬಾ ಮಹಿಳಾ ಹಾಲು ಉತ್ಪಾದಕರ ಸಹಕಾರಿ ಸಂಘದ 15ನೇ ಮತ್ತು ಲೋಕ ಕಲ್ಯಾಣ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ 11ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಬೀರೇಶ್ವರ ಕೋಆಪ್ ಕ್ರೆಡಿಟ್ ಸೊಸೈಟಿಯು 3045 ಕೋಟಿ ರೂಪಾಯಿ ಠೇವು ಸಂಗ್ರಹಿಸಿದ್ದು ಕರ್ನಾಟಕ ಮತ್ತು ಮಹಾರಾಷ್ಟ್ರಗಳಲ್ಲಿ ಶಾಖೆಗಳನ್ನು ಹೊಂದಿದೆ. ಪ್ರಸಕ್ತ ವರ್ಷ ಗೋವಾದಲ್ಲೂ ತನ್ನ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಲಿದೆ. ಸಹಕಾರಿ ವಲಯದಲ್ಲೇ ವಿನೂತನವಾಗಿ ತನ್ನ ಸಿಬ್ಬಂದಿಗೆ ನಿವೃತ್ತಿ ನಂತರದ ಪಿಂಚಣಿ ಸೌಲಭ್ಯವನ್ನು ಕಲ್ಪಿಸಿದೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರದಲ್ಲಿ ಸೆಂಟ್ರಲ್ ರಿಜಿಸ್ಟರ್ ಅಲ್ಲಿ ಬಹುತೇಕ ಅಲ್ಲಿ ಮಂತ್ರಾಲಯನೇ ಇರಲಿಲ್ಲ. ಈಗ ಹೊಸದಾಗಿ ಈ ವರ್ಷ ಒಂದು ಸಹಕಾರ ಮಂತ್ರಾಲಯ ಮಾಡಿ ಶ್ರೀಯುತ ಅಮಿತ್ ಶಾಜಿಯವರ ಒಂದು ಖಾತೆಯನ್ನು ನಿರ್ವಹಿಸಲು ಬಂದು ಈಗ ಅದು ಕೋಆಪರೇಟಿವ್ ಸೆಕ್ಷನ್ ಒಳ್ಳೆಯ ರೀತಿಯಿಂದ ನಡೀತದೆ. ಇನ್ನು ಮುಂದಿನ ದಿನಮಾನದಲ್ಲಿ ಬ್ರಾಂಚ್ ಪರ್ಮಿಷನ್ ಕೂಡ ಸಿಗಬಹುದು. ಈಗಾಗಲೇ ಮೊನ್ನೆ ಒಂದು ತಿಂಗಳ ಹಿಂದೆ ಗೋವಾ ರಾಜ್ಯದ ಎನ್ಒಸಿ ಕೂಡ ನಮ್ಗೆ ತರ್ತದೆ. ಇನ್ನು ಗೋವಾದಲ್ಲಿ ಕೂಡ ನಾವು ಪ್ರಾರಂಭ ಮಾಡೋದು. ಈ ಪ್ರಕಾರವಾಗಿ ಹಂತ ಹಂತವಾಗಿ ಏನ್ ನಾವು ಪ್ರಮಾಣದಲ್ಲಿ ಪ್ರಯತ್ನ ಮಾಡ್ತಿದ್ವಿ ಅದೇ ಪ್ರಕಾರ ಈಗ ಮಾಡ್ತಿದ್ವಿ. ಆದ್ರೆ ಇವತ್ತು ನೀವು ಒಂದ್ ಮಾತ್ರ ತಿಳ್ಕೊಳ್ಬಹುದು, ಬೀರೇಶ್ವರ ಸಂಸ್ಥೆಯ ಸಿಬ್ಬಂದಿಗಳಿಗಿರಬಹುದು ಅಥವಾ ಅಲ್ಲಿ ಇರ್ತಕ್ಕಂತ ಎಲ್ಲರಿಗೆ ನಾವು ಸವಲತ್ತುಗಳನ್ನು ಕೊಡ್ತಾ ಬರ್ತೀವಿ. ಆದ್ರೆ ಬೇರೆ ಸಂಸ್ಥೆಗಳು ಯಾಕಿಲ್ಲಪ್ಪ ಅಂತ ನಾವು ತಾವು ವಿಚಾರ ಮಾಡಬಹುದು. ಆದ್ರೆ ಬೀರೇಶ್ವರ ಸಂಸ್ಥೆ ಕೊಡೋದ್ ಕಾರಣ ಅಂದ್ರೆ ಇವತ್ತು ಸುಮಾರು 32 ವರ್ಷದಲ್ಲಿ 300 ಏನ್ ರೂಪಾಯಿ ಪೇಮೆಂಟ್ ತಗೊಂಡ್ ಬಂದವ್ರು ಇವತ್ತು 30,000 ರೂಪಾಯಿ ತಗೊಳ್ತಾರೆ. ಅಂದ್ರೆ ಅದ್ರ ಹಿಂದೆ ಎಲ್ಲರ ಕಷ್ಟ ಕೂಡ ಅದೇ. ಅದೇ ಪ್ರಕಾರ ಎಲ್ಲ ಸಂಸ್ಥೆಗಳು ಅಲ್ಲಿ ಕೊಡ್ತಾರೋ ಇಲ್ಲಿ ಕೊಡ್ರಿ ಅನ್ನೋದಕ್ಕಿಂತ ಅವ್ರವ್ರ ಬ್ಯಾಲೆನ್ಸ್ ಶೀಟ್ ಅವ್ರವ್ರ ಪ್ರಾಫಿಟಬಿಲಿಟಿ ಅಲ್ಲೇ ಹಂಚತಕ್ಕಂತ ಒಂದು ವಿಷಯ ಇರ್ತದೆ. ಆದ ಕಾರಣ ಎಲ್ಲಾ ಸಂಸ್ಥೆಯವರು ಕೂಡ ಎಲ್ಲಾ ನಿರ್ದೇಶಕಮಂಡಳಿ ಇರ್ಬೋದು ಅಲ್ಲಿ ಸಿಬ್ಬಂದಿ ಇರ್ಬೋದು ಅವ್ರವ್ರ ಸಂಸ್ಥೆಗಳು ಒಳ್ಳೆ ರೀತಿಯಿಂದ ಅದನ್ನ ಮೇಲೆ ತಂದ್ರೆ ಅಲ್ಲೇ ನಾವು ಅಲ್ಲೇ ಕೊಡುವಂತದ್ದು ಅಥವಾ ವ್ಯವಸ್ಥೆಯನ್ನು ಮಾಡಲಾಗ್ಬೋದು. ಈಗ ಪೇಮೆಂಟ್ ಕೂಡ ಬೀರೇಶ್ವರ ನಂತರ ಜ್ಯೋತಿ ಇರ್ಬೋದು ನಂತರ ಐಚಿಡಿ ಇರ್ಬೋದು ನಂತರ ಮಹಿಳಾ ಆಲೋಪ ಯಾವ ಪ್ರಕಾರ ಆ ಪ್ರಕಾರ ಸಿಗ್ತದೆ. ಇನ್ನು ಸರ್ಕಾರಿ ಶಿಕ್ಷಣ ಸಂಸ್ಥೆಯಲ್ಲಿ ಲಾಭಾಂಶ ನೋಡಿದೆ ಅದು ಸರ್ವಿಸ್ ಅಂತ ತಿಳ್ಕೊಂಡು ಕೆಲವೊಂದು ಆ ಕಡೆ ಈ ಕಡೆ ತಂದು ನಾವು ಬೀರೇಶ್ವರ ಸಂಸ್ಥೆ ಮುಖಾಂತರ ಕೂಡ ಚಾರಿಟಿ ಫಂಡ್ ಅಲ್ಲಿ ಕೊಟ್ಟು ಅಲ್ಲಿ ಕೂಡ ಒಳ್ಳೆಯ ವಿದ್ಯಾಭ್ಯಾಸಕ್ಕಾಗಿ ಒಳ್ಳೆಯ ರೀತಿಯಲ್ಲಿ ಕೊಡ್ತಾ ಇದ್ದೀವಿ. ಸಚಿವೆ ಸಂಸ್ಥೆಯ ಸಹ ಸಂಸ್ಥಾಪಕಿ ಶಶಿಕಲಾ ಜೊಲ್ಲೆ ಅವರು ಜೊಲ್ಲೆ ಉದ್ಯೋಗ ಸಮೂಹ ಸಂಸ್ಥೆಯು ಜಾಗತಿಕ ಮಟ್ಟದ ಸೌಕರ್ಯಗಳನ್ನು ಗ್ರಾಮೀಣ ಮಟ್ಟದಲ್ಲಿ ನೀಡುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ. ಸಹಕಾರಿ ಸಂಸ್ಥೆ ಎಲ್ಲರ ಸಹಕಾರದೊಂದಿಗೆ ಕಾರ್ಪೊರೇಟ್ ಮಾದರಿಯಲ್ಲಿ ಬೆಳೆಯುತ್ತಿದೆ ಎಂದು ಹೇಳಿದರು. ಯಾಕಂದ್ರೆ 32 ವರ್ಷ ಮುಗಿಸಿದ್ವಿ, 33ನೇ ವರ್ಷದಲ್ಲಿ ನಾವು ಪದಾರ್ಪಣೆ ಮಾಡ್ತಾ ಇದ್ದೇವೆ. 32 ವರ್ಷದ ಹಿಂದಿನ ಪರಿಸ್ಥಿತಿ ಇಲ್ಲಿ ಇರ್ತಕ್ಕಂತ ಅನೇಕ ಜನರಿಗೆ ಗೊತ್ತಿದೆ. ಯಾವ ಪರಿಸ್ಥಿತಿಯಲ್ಲಿ ಈ ಸಂಸ್ಥೆ ನಾವು ಪ್ರಾರಂಭ ಮಾಡಿದ್ವಿ, ಇವತ್ತು 33ನೇ ವರ್ಷಕ್ಕೆ ಹೋಗ್ತಾ ಇದೀವಿ. ಇವತ್ತಿಗೂ ಅವತ್ತಿಗೂ ಕಾಲ ಬದಲಾಗಿದೆ. ಇವತ್ತು ಡಿಜಿಟಲೈಸೇಷನ್ ಬಂತು, ಇವತ್ತು ಸ್ಪರ್ಧಾತ್ಮಕ ಯುಗ ಬಂತು. ಇವತ್ತು ನಾವು ಎಟಿಎಂ ಮಷಿನ್ಗಳನ್ನ ನೋಡ್ತಿದ್ವಿ, ಇವತ್ತು ಮಿನಿ ಎಟಿಎಂ ಮಷಿನ್ಗಳು ಬಂತು. ಈ ಎಲ್ಲಾ ಬದಲಾವಣೆಗೆ ತಕ್ಕಂತೆ ಒಂದು ಸಂಸ್ಥೆ ಮುನ್ನಡೆಸಿಕೊಂಡು ಹೋದಾಗ ಬಹಳಷ್ಟು ಯಶಸ್ವಿ ಆಗೋದಕ್ಕೆ ಕಾರಣೀಕರ್ತರ ಆಗ್ತದೆ ಅಂತ ಹೇಳಿ ಇವತ್ತು ನಾವು ಅದನ್ನ ಕಣ್ಣಾರೆ ನೋಡ್ತಾ ಇದೀವಿ. ನಾನು ಅಣ್ಣಾ ಸಾಹೇಬ್ರು ನಮ್ಮ ಎಲ್ಲ ನಿರ್ದೇಶಕ ಮಂಡಳಿ ಎಲ್ಲರೂ ಕೂಡ ನಾವು ನಿಮಿತ್ತ ಮಾತ್ರ. ಇದರ ಹಿಂದೆ ಹಾರ್ಡ್ ವರ್ಕ್ ಮಾಡಿದಂತ ನೀವೆಲ್ಲ ಸಲಹಾ ಸಮಿತಿಯ ಸದಸ್ಯರು, ನಮ್ಮ ಎಲ್ಲ ಸಿಬ್ಬಂದಿ ವರ್ಗ, ಅಲ್ಲಿ ಇರ್ತಕ್ಕಂತ ಆಯಾ ಕ್ಷೇತ್ರದಲ್ಲಿ ಇರ್ತಕ್ಕಂತ ಪರಿಸರದಲ್ಲಿ ಇರ್ತಕ್ಕಂತ ಎಲ್ಲ ಶಾಖೆಯ ನಮ್ಮ ಹಿತೈಷಿಗಳು, ಇವರೆಲ್ಲರಿಗೂ ಕೂಡ ಆ ಶ್ರೇಯ ಹೋಗ್ತದೆ.
ಆಯಾ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಪ್ರಧಾನ ವ್ಯವಸ್ಥಾಪಕರು ವಾರ್ಷಿಕ ವರದಿಗಳನ್ನು ಮಂಡಿಸಿ ಸದಸ್ಯರಿಂದ ಅನುಮೋದನೆ ಪಡೆದರು. ಬೀರೇಶ್ವರ ಕೋಆಪ್ ಕ್ರೆಡಿಟ್ ಸೊಸೈಟಿಯ 5 ಶಾಖೆಗಳಲ್ಲಿ ಮಿನಿ ಎಟಿಎಂ ವ್ಯವಸ್ಥೆಯನ್ನು ಬಿಡುಗಡೆಗೊಳಿಸಲಾಯಿತು. ಬೀರೇಶ್ವರ ಸಹಕಾರಿ ಸಂಸ್ಥೆ ಮತ್ತು ಜ್ಯೋತಿ ಬಜಾರ್ಗಳ ಅತ್ಯುತ್ತಮ ಶಾಖೆಗಳಿಗೆ ನಗದು ಬಹುಮಾನ ಮತ್ತು ಪ್ರಶಸ್ತಿ ಫಲಕ ಪ್ರದಾನ ಮಾಡಲಾಯಿತು. ಅಕಾಲಿಕವಾಗಿ ನಿಧನರಾದ ಸದಸ್ಯರು ಸಿಬ್ಬಂದಿ ಮತ್ತು ಆಡಳಿತ ಮಂಡಳಿ ಸದಸ್ಯರ ವಾರಸುದಾರರಿಗೆ ವಿಮೆ ಪರಿಹಾರ ಚೆಕ್ ವಿತರಿಸಲಾಯಿತು. ಬಸವ ಜ್ಯೋತಿ ಯೂತ್ ಫೌಂಡೇಶನ್ ಅಧ್ಯಕ್ಷ ಬಸವಪ್ರಸಾದ್ ಜೊಲ್ಲೆ ಸಮೂಹದ ಆಡಳಿತಾಧಿಕಾರಿ ಡಾಕ್ಟರ್ ವಿವೇಕಾನಂದ ಬಂಕೋಳಿ ಮಾತನಾಡಿದರು. ಈ ಭಾಗದಲ್ಲಿ ನಮ್ಮ ತಂದೆಯವರು ಮತ್ತು ತಾಯಿಯವರು ಈ ಭಾಗದ ಬಡ ರೈತರಿಗೆ ಸಹಾಯ ಆಗಬೇಕು, ಅವರು ಕೂಡ ಒಂದು ಆರ್ಥಿಕ ಸಹಾಯ ಆಗಿ ಅವರು ಅವರ ಕಾಲ ಮೇಲೆ ನಿಂತು ಒಂದು ಶಕ್ತಿ ಅವರಲ್ಲಿ ಬರಬೇಕು. ಅದೇ ರೀತಿ ಈ ಭಾಗದ ಒಂದು ಏನು ನಮ್ಮ ಯುವಕರಿದ್ದಾರೆ ಅವರು ಉದ್ಯೋಗವನ್ನ ಸೃಷ್ಟಿ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ನಮ್ಮ ಬೀರೇಶ್ವರ ಸಂಸ್ಥೆಯನ್ನ ಈ ನಮ್ಮ ಎಕ್ಸಮದ ಗ್ರಾಮ ದೇವತರಾದಂತಹ ಬೀರದೇವನ ಹೆಸರ ಮೇಲೆ ಬೀರೇಶ್ವರ ಸಂಸ್ಥೆಯನ್ನ ಹುಟ್ಟಿ ಹಾಕಿದ್ರು. ಇವತ್ತು ಆ ಸಂಸ್ಥೆ ಹೆಮ್ಮರವಾಗಿ ಬೆಳೆದು ಬರೇ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಆದ್ರೆ ಮಹಾರಾಷ್ಟ್ರ ರಾಜ್ಯದಲ್ಲೂ ಕೂಡ ಪ್ರಾರಂಭ ಆಗಿ 153 ಶಾಖೆ ಹೊಂದಿರುವಂತ ಒಂದು ಮಾದರಿ ಸಂಸ್ಥೆ ಆಗಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆ ಅನಿಸ್ತದೆ. ಇವತ್ತು ನಮ್ಮ ಜೊಲ್ಲೆ ಉದ್ಯೋಗ ಸಮೂಹ 32 ವರ್ಷದ ನಂತರ ಬರೇ ಆರ್ಥಿಕ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಆದರೆ ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ, ಆಧ್ಯಾತ್ಮಿಕ ಈ ಎಲ್ಲ ಕ್ಷೇತ್ರದಲ್ಲೂ ಕೂಡ ತಂದೇ ಆದಂತಹ ಒಂದು ಸೇವೆ ಸಲ್ಲಿಸ್ತಾ ಇದೆ. ಮತ್ತು ಏನೊಂದು ನಮ್ಮ ತಂದೆಯವರು ಮತ್ತು ತಾಯಿಯವರು ಕನಸಿತ್ತು, ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂತ ಒಂದು ನಿರುದ್ಯೋಗ ಯುವಕರಿಗೆ ಉದ್ಯೋಗ ಅವಕಾಶ ಮಾಡಿಕೊಡೋದೊಂದು ಏನ್ ಕನಸಿತ್ತು ಇವತ್ತು ಬಹಳ ಹೆಮ್ಮೆ ಅನಿಸ್ತದೆ ಹೇಳಿಕೆ. ಇವತ್ತು ನಮ್ಮ ಸಂಸ್ಥೆಯಲ್ಲಿ ಸುಮಾರು 2500 ಜನ ಯುವಕರಿಗೆ ನಾವು ಉದ್ಯೋಗ ಅವಕಾಶವನ್ನು ನೀಡಿದೀವಿ ಅಂತ ಹೇಳಿಕೆ ಈ ಒಂದು ಸಂದರ್ಭದಲ್ಲಿ ಹೇಳಿಕೆ ಬಹಳ ಅಭಿಮಾನ ಅನಿಸ್ತದೆ. ಅದ್ರ ಜೊತೆನೆ ಇವತ್ತು ಇಷ್ಟು ಒಂದು ದೊಡ್ಡ ಮಟ್ಟಕ್ಕೆ ನಮ್ಮ ಸಂಸ್ಥೆ ಬೆಳಿಬೇಕಾಗಿತ್ತಂದ್ರೆ ಕಾರಣ ಏನಂದ್ರೆ ಮೊಟ್ಟ ಮೊದಲನೇದಾಗಿ ತಂದೆ ತಾಯಿಯವರ ಒಂದು ನೇತೃತ್ವ, ಅವರೊಂದು ಮಾರ್ಗದರ್ಶನ. ಎರಡನೇದೇನಂದ್ರೆ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಪ್ರಾಮಾಣಿಕವಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಮತ್ತು ಮೂರನೇ ಅತಿ ಮಹತ್ವದ ಅಂದ್ರೆ ಇಲ್ಲಿರ್ತಕ್ಕಂತ ನಮ್ಮೆಲ್ಲ ಮೆಂಬರ್ಸ್ ಇರ್ಬೋದು, ನಮ್ಮೆಲ್ಲ ಹಿತೈಷಿಗಳಿರ್ಬೋದು ಅಥವಾ ನಮ್ಮೆಲ್ಲ ಗ್ರಾಹಕರಿರ್ಬೋದು. ಆಶಾ ಜ್ಯೋತಿ ವಿಶೇಷ ಮಕ್ಕಳ ವಸತಿ ಶಾಲೆ ಅಧ್ಯಕ್ಷ ಜ್ಯೋತಿ ಪ್ರಸಾದ್ ಜೊಲ್ಲೆ, ಜಯಾನಂದ್ ಜಾಧವ್, ಸಿದ್ರಾಮ್ ಗಡದೆ, ಅಪ್ಪ ಸಾಹೇಬ್ ಜೊಲ್ಲೆ, ಚಂದ್ರಕಾಂತ್ ಖೋತ್, ಲಕ್ಷ್ಮಣ್ ಕಬಾಡೆ, ಮಲಗೌಡ ಪಾಟೀಲ್, ಬಿಎನ್ ಮಾಳಿ, ಮಂಗಲ್ ಜೊಲ್ಲೆ ಸೇರಿದಂತೆ ಇನ್ನಿತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬಿಎ ಗುರವ್ ನಿರೂಪಿಸಿದರು.